ಬೌರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ನಲ್ಲಿ ಸುಮಾರು 4 ಕೋಟಿಯಷ್ಟು ದುಡ್ಡು, 5 ಕೋಟಿಯಷ್ಟು ವಜ್ರಾಭರಣ ಮತ್ತು 100 ಕೋಟಿಯಷ್ಟು ಆಸ್ತಿ ಪತ್ರಗಳು ಲಭ್ಯವಾಗುತ್ತೆ. ವೀಕ್ಷಕರೇ, ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಬೌರಿಂಗ್ ಕ್ಲಬ್ನಲ್ಲಿ ಪತ್ತೆಯಾಗಿರುವಂತಹ ನಿಧಿಯ ಅಸಲಿ ವಾರಸುದಾರ ಯಾರ್ ಗೊತ್ತಾ? ಇದು ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರಿಗೆ ಸೇರಿದ ಹಣ ಮತ್ತು ದಾಖಲೆ ಪತ್ರಗಳು. ಹಾಗಾದ್ರೆ ಆ ಮಾಜಿ ಮುಖ್ಯಮಂತ್ರಿಯಾದ್ರೂ ಯಾರು, ಯಾವ ಪಕ್ಷದವರು? ಪಬ್ಲಿಕ್ ಟಿವಿ ಬಿಚ್ಚಿಡಲಿದೆ ಮಾಜಿ ಮುಖ್ಯಮಂತ್ರಿಯ ಹಣದ ಸಂಪೂರ್ಣ ಡೀಟೇಲ್ಸ್. ಹಾಗಾದ್ರೆ ಆ ಮಾಜಿ ಮುಖ್ಯಮಂತ್ರಿ ಯಾವ ಪಕ್ಷಕ್ಕೆ ಸೇರಿದವರು ಅಂತ ನೋಡೋದಾದ್ರೆ, ಕೋಟಿ ಕೋಟಿ ಹಣ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರದಂತೆ. ಬೌರಿಂಗ್ ಕ್ಲಬ್ನಲ್ಲಿ ಪತ್ತೆಯಾಗಿರುವಂತಹ ಹಣದ ಅಸಲಿ ವಾರಸುದಾರ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರು, ಮಾಜಿ ಸಿಎಂ ಜೊತೆಗೂಡಿ ಫೈನಾನ್ಸ್ ವ್ಯವಹಾರವನ್ನ ನಡೆಸ್ತಾ ಇದ್ದ ಅವಿನಾಶ್ ಅಮರ್ಲಾಲ್ ಕುಕ್ರೋಜಾ. ಬೌರಿಂಗ್ನಲ್ಲಿ ಸಿಕ್ಕ ಹಣ ಮತ್ತು ದಾಖಲಾತಿಗಳೆಲ್ಲ ಬಿಜೆಪಿಯ ಮಾಜಿ ಸಿಎಂಗೆ ಸೇರಿದ್ದಂತೆ. ಅಮರ ನಿಧಿ ಪತ್ತೆಯಾದ ಕೂಡಲೇ ಒಂದು ಕ್ಷಣ ತತ್ತರಿಸಿ ಹೋಗಿದ್ರಂತೆ ಆ ಮಾಜಿ ಸಿಎಂ. ಯಾವುದೇ ಕ್ಷಣದಲ್ಲಾದರೂ ಐಟಿ ಅಧಿಕಾರಿಗಳಿಂದ ಮಾಜಿ ಮುಖ್ಯಮಂತ್ರಿಯ ವಿಚಾರಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಸುನೀಲ್, ಅಮರ ನಿಧಿ ಒಬ್ಬ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗೆ ಸೇರಿದ್ದು ಅನ್ನುವಂತಹ ಮಾಹಿತಿ ಯಾರು ಇರಬಹುದು ಅವರು? ಆ ಸಭಾ ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಈ ಒಂದು ಕೆಲ ದಿನಗಳ ನಂತರ, ಅಂದರೆ ಈಗೇನು ಐಟಿ ಇಲಾಖೆ ಅವರು ವಶಪಡಿಸ್ಕೊಂಡ್ರು ಆ ದಾಖಲಾತಿಗಳು ಮತ್ತು ಹಣವನ್ನು ಏನು ವಶಪಡಿಸ್ಕೊಂಡ್ರು ಅದೆಲ್ಲದೂ ಕೂಡ ತನಿಖೆಯಲ್ಲಿ ಅವರು ಮಾಜಿ ಮುಖ್ಯಮಂತ್ರಿ ಅವರ ಕೈವಾಡ ಇದೆ ಅಂತ ಗೊತ್ತಾಗಿದೆ. ಅದು ಕೂಡ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಅವರ ಒಂದು ಈ ಹಣದ ವ್ಯವಹಾರದಲ್ಲಿ ಕೈವಾಡ ಇದೆ, ಅವರ ಜೊತೆಗೆ ಈ ಒಂದು ವ್ಯವಹಾರಗಳನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಆ ಮಾಜಿ ಮುಖ್ಯಮಂತ್ರಿ ಯಾರು ಅನ್ನೋ ಕುತೂಹಲ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಈ ಒಂದು ಹಣದ ವ್ಯವಹಾರ ಆಗಿರ್ಬೋದು, ಅವರ ಜೊತೆ ಅವಿನಾಶ್ ಅವ್ರ ಜೊತೆ ಯಾವ್ಯಾವ ರೀತಿಯಾದಂಥ ಒಂದು ಪತ್ರ ವ್ಯವಹಾರಗಳನ್ನು ಮಾಡಿದ್ರು ಅನ್ನೋದು ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅವ್ರು ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ ಅವರ ಜೊತೆಗೂ ಕೂಡ ಈತನ ಒಂದು ಒಡನಾಟ ಇತ್ತು ಅನ್ನೋದು ಐಟಿ ಇಲಾಖೆಗೆ ಒಂದು ಮಾಹಿತಿ ಬಂದಿದೆ ಸಭಾ. ಓಕೆ, ಯಾವಾಗ ಪೊಲೀಸರು ಹೋಗಿ ಆ ಲಾಕರ್ಸ್ನ ತೆಗೆದು ನೋಡ್ತಾರೆ, ಯಾವಾಗ ಈ ವಿಷಯ ಬಹಿರಂಗಗೊಳ್ಳುತ್ತೆ, ಆ ಕ್ಷಣ ಒಂದು ರೀತಿ ತತ್ತರಿಸಿ ಹೋಗಿದ್ರಂತೆ ಆ ಮಾಜಿ ಮುಖ್ಯಮಂತ್ರಿಗಳು. ನಿಜಾನ ಇದು? ಹಾಂ, ಖಂಡಿತ ಸಭಾ. ಆ ಒಂದು ಏನು ಸಿಕ್ಕ ನಂತರ ಏನು ಸಾಕಷ್ಟು ದಾಖಲಾತಿಗಳು ಸಿಕ್ತು, ಅಮೌಂಟ್ ಸಿಕ್ತು, ಅದೆಲ್ಲ ಬಹಳ ಊಹಾಪೋಹ ಇತ್ತು, ಇದು ಅವ್ರದಂತೆ ಇವ್ರದಂತೆ ಅಂತ ಹೇಳ್ಬಿಟ್ಟು. ಆದರೆ ಐಟಿ ಇಲಾಖೆಯವರು ಸಾಕಷ್ಟು ಒಂದು ತನಿಖೆಯನ್ನು ಮಾಡಿದರು. ಆ ಒಂದು ಸಾಕಷ್ಟು ಅವರು ಕೂಡ ಒಂದು ಹಣದ ಆಮಿಷವನ್ನು ಒಡ್ಡಿದ್ರು, ನಾನು ನಿನಗೆ ಅಲ್ಲಿರ್ತಕ್ಕಂಥ ಅಮೌಂಟ್ ಎಲ್ಲದನ್ನು ಕೂಡ ಕೊಡ್ತೀನಿ, ಆದರೆ ಅಲ್ಲಿರೋ ದಾಖಲಾತಿಗಳನ್ನು ನಮಗೆ ನೀಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಆ ದಾಖಲಾತಿಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ, ಅದರಲ್ಲಿ ಇದ್ದಂತಹ ದಾಖಲಾತಿಗಳ ಒಂದು ಮಾಹಿತಿ ಏನಾದರೂ ಹೊರಗಡೆ ಬಿತ್ತು ಅಂದರೆ ಸಾಕಷ್ಟು ಏನೋ ಈ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಆ ರಾಜಕಾರಣದ ಅವರ ಒಂದು ಹೆಸರು ಬಹಿರಂಗವಾಗುತ್ತೆ ಅನ್ನೋ ಉದ್ದೇಶದಿಂದ ಸಾಕಷ್ಟು ಆಮಿಷಗಳನ್ನು ಒಂದು ಒಡ್ಲಿಕ್ಕೆ ಒಂದು ತಯಾರಾಗಿದ್ರು. ಐಟಿ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಒಂದು ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು 5 ಕೋಟಿ ತನಕ ಒಂದು ಆಫರ್ ನೀಡಿದ್ರು ಕೇವಲ ಒಂದು ದಾಖಲಾತಿಗೋಸ್ಕರ. ಹಾಗಾಗಿ ಆ ಒಂದು ದಾಖಲಾತಿಯಲ್ಲಿ ಏನೋ ಒಂದು ಇದೆ ಅಂತ ಹೇಳ್ಬಿಟ್ಟು ಐಟಿ ಅಧಿಕಾರಿಗಳು ಕೂಡ ಅದ್ರ ಮೇಲೆ ಒಂದು ತನಿಖೆಯನ್ನು ನಡೆಸ್ತಾ ಇರಬೇಕಾದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಿಗೆ ಸೇರಿದ್ದು ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಆದರೆ ಯಾರು ಅನ್ನೋದನ್ನು ಕೂಡ ಅವರು ಇನ್ನೂ ರಿವೀಲ್ ಮಾಡಿಲ್ಲ. ಆದರೆ ಬಿಜೆಪಿಗೆ ಸೇರಿದಂತಹ ಒಂದು ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟೇ ಆ ಒಂದು ಹೆಚ್ಚಿನ ತನಿಖೆಯನ್ನು ಮಾಡಿದ್ರೆ ಅವ್ರು ಯಾರು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಸಭಾ. ಓಕೆ, ಅವಿನಾಶ್ ಅಮರ್ಲಾಲ್ ಕುಕ್ರೋಜಾ ಸಪೋರ್ಟ್ಗೆ ದೆಹಲಿಯ ಪರಮೋಚ್ಚ ನಾಯಕರೊಬ್ಬರು ನಿಂತ್ಕೊಂಡಿದ್ರು. ಐಟಿ ಅವರಿಗೆ, ಇಡಿ ಅವರಿಗೆ ಸರಿಯಾಗಿ ತನಿಖೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿತ್ತು. ಸುನೀಲ್, ಇದೇ ವಿಚಾರಕ್ಕೆ ಇರಬಹುದಾ ಅದೂ? ಖಂಡಿತ ಸಭಾ, ಯಾಕೆಂದರೆ ಇಲ್ಲಿ ಏನಾದರೂ ಒಂದು ಹೆಸರು ಹೊರಗಡೆ ಬಂತು ಅಂದರೆ ಅಂದರೆ ಅವರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಗೊತ್ತಾಯಿತು ಅಂತಂದರೆ ಮುಂದಿನ ಒಂದು ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ಕೂಡ ಇದೊಂದು ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಅವರ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಐಟಿ ಅಧಿಕಾರಿಗಳ ಒಂದು ತನಿಖೆಗೆ ಒಂದು ಹಿನ್ನಡೆ ಆಗಲಿಕ್ಕೆ ಅಲ್ಲಿಂದ ಒಂದು ಪ್ರಭಾವವನ್ನು ಬೀರಿರ್ಬೋದು. ಆದರೆ ಐಟಿ ಅಧಿಕಾರಿಗಳು ಕೂಡ ಅದು ಯಾವುದೇ ರೀತಿಯಾದಂಥ ಪ್ರಭಾವವನ್ನು ತೆಗೆದುಕೊಳ್ಳದೆ ಅಂದರೆ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ನಿನ್ನೆನೂ ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ಸಾಕಷ್ಟು ಆ ಒಂದು ಪತ್ರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಗಳಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ಬಂದುಬಿಟ್ಟು ಐಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ. ಅದೆಲ್ಲದ ನಂತರ ಅವರು ಯಾರು ರಾಜಕಾರಣಿ ಅನ್ನೋದು ಕೂಡ ಗೊತ್ತಾಗುತ್ತೆ ಸಭಾ. ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ತಿರ ಆಗ್ತಾ ಇದೆ ಸುನೀಲ್,
ಆ ಮಾಜಿ ಮುಖ್ಯಮಂತ್ರಿಗಳ ವಿಚಾರಣೆ ನಡೆಸಬಹುದಾ? ಐಟಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಖಂಡಿತ ಸಭಾ, ಇಲ್ಲಿ ಎಲ್ಲ ತನಿಖೆಯ ನಂತರ ಅವರು ಕೂಡ ಈ ಒಂದು ವ್ಯವಹಾರಗಳಲ್ಲಿ ಅಂದ್ರೆ ಇದು ಅಕ್ರಮವಾಗಿದ್ರೆ ಮಾತ್ರ ಅಲ್ಲಿ ಒಂದು ವಿಚಾರಣೆ ನಡೆಯುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸಿಕ್ಕಂತ ಪೇಪರ್ಸ್ ಗಳೆಲ್ಲವೂ ಕೂಡ ಅಕ್ರಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಕಾರಣಕ್ಕೆ ಅವರ ಇವರ ನಡುವೆ ಒಂದು ಒಡನಾಟ ನಡೆದಿರ್ಬೋದು, ಪತ್ರ ವ್ಯವಹಾರಗಳು ಕೂಡ ನಡೆದಿರ್ಬೋದು, ಆಸ್ತಿ ಪತ್ರ ವ್ಯವಹಾರಗಳು ಕೂಡ ನಡೆದಿರ್ಬೋದು. ಆದ್ರೆ ಅದು ಅಕ್ರಮ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಯಾವುದೇ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇನಾರ ತನಿಖೆ ನಡೆಸಿದ ನಂತರ ಅದು ಅಕ್ರಮ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಅದು ತುಂಬಾನೇ ತೊಂದರೆ ಆಗುತ್ತೆ. ನೋಟಿಸ್ ಕೊಡ್ತಾರೆ, ಅವರ ವಿರುದ್ಧ ಕೇಸು ಕೂಡ ದಾಖಲಿಸಬಹುದು. ಇದೆಲ್ಲದೂ ಕೂಡ ತನಿಖೆಯ ನಂತರ ಒಂದು ಈ ಒಂದು ಎಲ್ಲ ಬೆಳವಣಿಗೆ ಕೂಡ ಕಂಡು ಬರುತ್ತೆ ಸಭಾ. ಓಕೆ ಸುನೀಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್.